ಇವತ್ತು ತನಿಖೆ SITಯನ್ನು ರಚಿಸಿ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗೆ ಹೋಗ್ಲಿಕ್ಕೆ ಬಿಟ್ಟು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಇಷ್ಟೇ ಹೇಳೋದು, ನ್ಯಾಯೋಚಿತವಾಗಿ ಅದರ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾಗಿ ನ್ಯಾಯೋಚಿತವಾಗಿ ತನಿಖೆ ಆಗಬೇಕು ಮತ್ತು ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಆಗಿದೆ. ಸರ್, ಈಗ ಒಂದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರ ಹತ್ತು ಸರ್ತೆ ಹಿಡಿದೀವಿ ನಾವು, ಅವ್ರು ವಾಪಸ್ ಕರೆಸ್ಲಿಕ್ಕೆ ಕ್ರಮ ಕೈಗೊಳ್ಬೇಕು, ಕ್ರಮ ನಾವೇನು ಕೈ, ಕೋರ್ಟ್ ಆರ್ಡರ್ ಬೇಕು, ಚಾರ್ಜ್ ಶೀಟ್ ಹಾಕ್ಬೇಕು, ಕೋರ್ಟ್ ಆರ್ಡರ್ ತೊಗೊಂಬ ಅಂತ ಹೇಳಿರಿ, FIR ಹಾಕಿವಿ, ಅವ್ರು ಬರ್ತಾ ಇಲ್ಲ, ಕೋರ್ಟ್ ಆರ್ಡರ್ ತೊಗೊಂಬ ಅಂತ ಹೇಳಿರಿ. ಕರ್ನಾಟಕ ಸರ್ಕಾರ ಜವಾಬ್ದಾರಿ ಅಲ್ಲ, ಏನು ಅತ್ಯಂತ ಬೇಜವಾಬ್ದಿಂದ ನಾಚಿಕೆಮಾನ ಮರ್ಯಾದೆ ಇರಲಿಲ್ಲ, ಇಷ್ಟೊಂದು ಒಂದು ಸುಳ್ಳು ಹೇಳ್ತಾರೆ ವಿಥೌಟ್ FIR. ನಾನು ಹತ್ತು ಸರ್ತೆ ಪ್ರಶ್ನೆ ಕೇಳೀನಿ, ಒಬ್ಬ ಕಾಂಗ್ರೆಸ್ನವಗೂ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಇಲ್ಲೇ ಭಾಳ ಭಾಳ ಮಾತಾಡುವಂಥ ಲಾಡ್ ಅವ್ರ ತನಕ ಯಾರೂ ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಪೆನ್ಡ್ರೈವ್ ಹೊರಗೆ ಬಂತು, 28-29 ತನಕ FIR ಯಾಕೆ ಮಾಡಲಿ ನೀವು, ಕತ್ತಿ ಕಾಯ್ತಿದ್ದಾರೆ ಅವತ್ತು ಕೇಳಿನಿ ನಾನು, ನಿಮ್ಮೆಲ್ಲ ಟಿ ವಿ ಒಳಗೆ ಬಂದಿತ್ತು ಅಷ್ಟು, ನಾ ಬೈದರೂ ಸಹಿತ ಉತ್ತರ ಹೇಳಾಗ್ತಾ ಇರಲಿ. ಇವರು FIR ಮಾಡಿಲ್ಲ, ಕೋರ್ಟ್ ಆರ್ಡರ್ ಇಲ್ಲ, FIR ಮಾಡಿ ಇಮಿಡಿಯೇಟ್ ಡಿಟೈನ್ ಮಾಡಿದರೆ ಹೆಂಗೆ ಹೋಗ್ತಿದ್ದ ಪ್ರಜ್ವಲ್ ರೇವಣ್ಣ ಅವ್ರು ಹೆಂಗೆ ಹೋಗ್ತಿದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮ್ಮ ಬಿರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.